नमस्कार वीक्षकरे, सिंपली विथ सौम्य रेसिपीज़ के तम्मेल्लरिगू आत्मीय स्वागत। इवत्तु नानु नेन्ने उळिदिरुवंतह अन्नदिंद बेळग्गे ओंदु ओळ्ळेय ब्रेकफास्ट रेसिपी हेंगे माडोदु अंत तोर्सिकोडक्कत्तीनि। एल्ल हेण्मक्कळिगू कामन् आगि बेळग्गे एद्द तक्षण एनु नाष्ट माडोदप्प, मध्याह्न एनु अडुगे माडोदप्प अन्नोद ओंदु दोड्ड तलेनोवु। ನಾವು ಹೆಚ್ಚಾಗಿ ನೆನ್ನೆ ಉಳಿದಿರೋ ಅನ್ನದಿಂದ ಪುಳಿಯೋಗರೆ ಮಾಡ್ಕೋತೇವಿ, ಚಿತ್ರಾನ್ನ ಮಾಡ್ಕೋತೇವಿ, ಒಗ್ಗರಣೆಯನ್ನು ಮಾಡ್ಕೋತೇವಿ. ಇವತ್ತು ನಾನು ಡಿಫ್ರೆಂಟಾಗಿ ಉಳಿದಿರೋ ಅನ್ನದಿಂದ ರುಚಿ ರುಚಿಯಾಗಿರುವಂತಹ ಒಂದು ರೆಸಿಪಿ ತೋರಿಸ್ಕೊಡಕತ್ತೇನಿ. ಬರ್ರಿ ಈಗ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿನ್ನುವಂತಹ ನಾಷ್ಟ ರೆಸಿಪಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನಿ. ಪಟ್ ಅಂತ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ಒಳಗೆ ನೋಡ್ರಿ, ನೆನ್ನೆ ರಾತ್ರಿ ಉಳಿದಿರೋಂತಹ ಒಂದು ಕಪ್ ಅನ್ನ ಹಾಕ್ಕೊಳತ್ತೇನಿ. ನೆಕ್ಸ್ಟು ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಂಚು ಹಾಕ್ಕೊಳತ್ತೇನಿ. ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳತ್ತೀನಿ. ನಿಮ್ಮ ಹತ್ರ ಕ್ಯಾರೆಟ್ ತುರಿ ಇಲ್ಲಪ್ಪ, ಕ್ಯಾರೆಟ್ ಇಲ್ಲ ಅಂದರೆ ನೀವು ಆಲೂಗಡ್ಡೆ ತುರ್ಕೊಂಡು ಹಾಕ್ಕೋಬೋದು. ನೆಕ್ಸ್ಟ್ ಈಗ ನಾನು 5-6 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಂಚ್ಕೊಂಡು ಹಾಕ್ಕೊಳತ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋರಿ, ನಾನು ಚಮಚ ಲೆಕ್ಕದೊಳಗೆ ಹಾಕ್ಕೊಳತ್ತೀನಿ. ನೆಕ್ಸ್ಟು 1/4 ಕಪ್ಪಷ್ಟು ರವೆ ಹಾಕೋರಿ, ಅಂದರೆ ಮೀಡಿಯಂ ರವೆ, ಉಪ್ಪಿಟ್ಟು ರವೆ ಅಂತಾವಲ್ಲ ಅದನ್ನು. ನೆಕ್ಸ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋರಿ. ಅನ್ನ ಸ್ವಲ್ಪ ಕೈಯಿಂದ ಹಿಚ್ಚಿಕ್ಕೋರಿ, ಅನ್ನ ಉದುರುದ್ರಾಗಿರ್ತೈತಲ್ಲ, ಸ್ವಲ್ಪ ಸ್ಮೂತ್ ಆಗಬೇಕದು. ಈಗ ಸ್ವಲ್ಪ ಸ್ವಲ್ಪನ ನೀರು ಸೇರಿಸ್ಕೊಂತ ನೋಡ್ರಿ, ಚೆಂದಾಗೆ ಕಲಸ್ಕೋಬೇಕು. ಒಮ್ಮೆ ನೀರು ಹಾಕ್ಕೊಂಡ್ರೆ ನಮ್ಗೆ ಹದ ಗೊತ್ತಾಗೋದಿಲ್ಲ. ಇದು ಯಾವ ಥರ ನಾವು ಹದಕ್ಕೆ ಕಲಸ್ಕೋಬೇಕಂದ್ರೆ ದೋಸೆ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿ ಆಗಬೇಕು ನೋಡ್ರಿ. ಈ ಥರ ಕಲಸ್ಕೊತ ಕಲಸ್ಕೊತ ಅಣ್ಣ ಮಾತ್ರ ಫುಲ್ ಸ್ಮೂತ್ ಮಾಡ್ಕೋಬೇಕು ನಾವು, ಒಂಥರ ಪೇಸ್ಟ್ ಥರ ಆಗಬೇಕು ಅಣ್ಣ. ಉದುರುದ್ರಾದ್ರೆ ಚಲೋ ಆಗಂಗಿಲ್ಲ. ರೈಸ್ ಏನಾದರೂ ಭಾಳ ಉದುರಿತ್ತಂದ್ರೆ ನೀವು ಮಿಕ್ಸಿ ಒಳಗೆ ಹಾಕ್ಕೊಂಡು ಬೇಕಾದ್ರೆ ಪೇಸ್ಟ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಸ್ಮ್ಯಾಷರ್ ತೊಗೊಂಡು ಚೆಂದಾಗೆ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ನೋಡ್ರಿ. ಈ ಹದದೊಳಗೆ ಕಲಸ್ಕೋಬೇಕು, ಪೂರ್ತಿ ನೀರು ಆಗಬಾರ್ದು, ಪೂರ್ತಿ ಗಟ್ಟಿನೂ ಆಗಬಾರ್ದು ನೋಡ್ರಿ. ದೋಸೆ ಹಂಚಿನಿ ಕಾಯಕ್ಕಿಟ್ಟನಿ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಹದ ಮಾಡ್ಕೋಬೇಕು ತವಾನ ನೋಡ್ರಿ. ಈಗ ಕಲಸ್ಕೊಂಡಿರೋ ಅನ್ನನ ನಾನು ತವಿ ಮೇಲೆ ಹಾಕ್ಕೊಳತ್ತೀನಿ. ಸೆಟ್ ದೋಸೆ ಥರ ಮಾಡ್ಕೋರಿ, ಫುಲ್ ನಾವು ತೆಳ್ಳಗ ಮಾಡೋಕ್ಕೆ ಹೋದ್ರೆ ಎಳಂಗಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗೆ ಬೇಯಿಸ್ಕೋಬೇಕು. ಸಣ್ಣ ಉರಿ ಒಳಗೆ 3-4 ನಿಮಿಷ ಬೇಯಿಸ್ಕೋಬೇಕು. ಜೋರು ಉರಿ ಇಟ್ಕೋಬೇಡ್ರಿ, ಸಣ್ಣ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೋರಿ. ಜೋರು ಉರಿ ಇಟ್ಕೊಂಡ್ರೆ ಹೊತ್ತು ಬಿಡ್ತಾವು ನೋಡ್ರಿ. ಈಗ 4 ನಿಮಿಷ ಆಯಿತು, ಈಗ ನಾನು ಉಲ್ಟಾ ತಿರುವಿ ಹಾಕ್ಕೊಳತ್ತೀನಿ. ನೀವು ಜೋರು ಉರಿ ಇಟ್ಕೊಂಡು ಲಘು ತಿರುಗಿಸಾಕೆ ಹೋದ್ರೆ ಕಟ್ಟಾಗಕ್ಕೆ ಶುರು ಆಗ್ತಾವು. ಸಣ್ಣ ಉರಿ ಒಳಗೆ ಬೇಯಿಸ್ಕೋರಿ ನೋಡ್ರಿ. ಬಿಸಿ ಬಿಸಿಯಾದ ನಮ್ಮ ಅನ್ನದ ದೋಸೆ ರೆಡಿ ಆಯಿತು ನೋಡ್ರಿ. ಉಲ್ಟಾ ತಿರುಗಿಸಿ ತೋರಿಸತ್ತೀನಿ ಯಾವ ಥರ ಬೆಂದತ್ತೆ ಅಂತ ಹೇಳಿ. ಆದಷ್ಟು ಸಣ್ಣ ಉರಿ ಒಳಗೆ ಬೇಯಿಸ್ಕೋರಿ, ಕ್ರಿಸ್ಪಿಯಾಗಿ ಚಲೋ ಬರ್ತಾವು ನೋಡ್ರಿ. ನೆಕ್ಸ್ಟ್ ದೋಸೆನೂ ನಾನು ಅದ ಪ್ರೊಸೀಜರ್ ಒಳಗೆ ಮಾಡತ್ತೀನಿ. ಎಣ್ಣೆ ಹಚ್ಚಿ ಚೆನ್ನಾಗಿ ತವಾ ಎಲ್ಲ ಹದ ಮಾಡಿಕೊಂಡು ನೆಕ್ಸ್ಟ್ ಅದ ಪ್ರೊಸೀಜರ್ ಒಳಗೆ ದೋಸೆ ಹಾಕ್ಕೋಬೇಕು ನೋಡ್ರಿ. ಅಷ್ಟೇ, ಒಂಚೂರು ಪ್ರೆಸ್ ಮಾಡಬೇಕಷ್ಟೇ, ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ರಿ. ಬಿಸಿ ಬಿಸಿಯಾಗಿರುವಂತಹ ಅನ್ನದ ದೋಸೆ ರೆಡಿ ಅದು ನೋಡ್ರಿ. ಆರಾಮಾಗಿ ನಾವು ದಿಢೀರಾಗಿ ಮಾಡ್ಕೋಬೋದು ಬೆಳಗ್ಗೆ ಬೆಳಗ್ಗೆ. ಇದರೊಳಗನ ಎಲ್ಲ ಮಸಾಲೆ ಇರೋದ್ರಿಂದ ನೀವು ಇದಕ್ಕಾಗಿ ಸಪ್ರೇಟಾಗಿ ಚಟ್ನಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದ್ರ ಜೊತೆ ತುಪ್ಪ ಹಚ್ಕೊಂಡು ತಿನ್ಬೋದು, ಇಲ್ಲ ಅಂದರೆ ಮೊಸರು ಚಟ್ನಿ ಪುಡಿ ಹಚ್ಕೊಂಡ್ರೂ ಭಾಳ ಚಲೋ ಇರ್ತೈತಿ ಟೇಸ್ಟು. ಬಿಸಿ ಬಿಸಿಯಾದ ನಮ್ಮ ಅನ್ನದ ದೋಸೆ ರೆಡಿ ಆಯ್ತು ನೋಡ್ರಿ, ಪರ್ಫೆಕ್ಟಾಗಿ ಬಂದತಿ. ನೋಡಿದ್ರಲ್ಲ ಸ್ನೇಹಿತರೆ, ಉಳಿದ ಅನ್ನದಿಂದ ಯಾವ ರೀತಿ ಬೆಳಗ್ಗೆ ದಿಢೀರಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಅಂಥೇಳಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ, ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾಕಂದ್ರೆ ನಾನು ಯಾವುದೇ ರೆಸಿಪಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬೇಗ ಬಂದು ತಲುಪ್ತಾವು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಶರಣ್ರೀ.